ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ವೈಷ್ಣವಿ ಕಿಚನ್ ಲಾಗ್ಸ್. ನನ್ನ ಇವತ್ತಿನ ರೆಸಿಪಿ ಟೇಸ್ಟಿಯಾದ ಸ್ಪೈಸಿಯಾದ ಸೈಡ್ ಡಿಶ್ ಆಲೂ ತವಾ ಫ್ರೈ ರೆಸಿಪಿನ ಇವತ್ತು ನಾನು ಈಸಿಯಾಗಿ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ಹಾಗೂ ಬೆಲ್ ಐಕನನ್ನು ಪ್ರೆಸ್ ಮಾಡಿ ಫ್ರೆಂಡ್ಸ್. ನಾನು ಹಾಕೋ ವಿಡಿಯೋಸ್ ಮೊದಲು ನೋಟಿಫಿಕೇಷನ್ ಬರುತ್ತೆ ಫ್ರೆಂಡ್ಸ್. ಆ್ಯಡ್ಸನ್ನು ಸ್ಕಿಪ್ ಮಾಡದೆ ನೋಡಿ ಫ್ರೆಂಡ್ಸ್, ಬನ್ನಿ ಇವಾಗ ಹೆಂಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಇವಾಗ ನೋಡ್ರಿ, ಇದಕ್ಕೆ ಎರಡೇ ಎರಡು ಆಲೂಗಡ್ಡೆಯಿಂದ ಭಾಳಷ್ಟು ನಾವು ತವಾ ಫ್ರೈ ಆಲೂ ತವಾ ಫ್ರೈಯನ್ನು ಮಾಡ್ಕೋಬೋದು ಫ್ರೆಂಡ್ಸ್. ನೋಡೋಕ್ಕೆ ಎರಡೇ ಆಲೂ, ಬಟ್ ತುಂಬ ಅಂದರೆ ತುಂಬ ಆಗುತ್ತೆ ಫ್ರೆಂಡ್ಸ್ ಈ ಎರಡು ಆಲೂಗಡ್ಡೆಯಲ್ಲಿ. ಇವಾಗ ನೋಡ್ರಿ, ನಾನು ಒಂದು ಪೀಲರ್ ತೊಗೊಂಡು ಎಲ್ಲ ಪೀಲ್ ಮೇಲ್ಗಡೆ ಸಿಪ್ಪೆ ಎಲ್ಲ ತಗೊಳ್ತಾ ಇದ್ದೀನಿ. ಇದರದ್ದು ನೋಡ್ತಾ ಇರ್ಬೋದು, ಈ ಥರ ಒಂದು ಪೀಲರ್ ಸಹಾಯದಿಂದ ಅಥವಾ ನೈಫಿಂದನೋ ಈ ಥರ ಎಲ್ಲನೂ ನಾವು ಮೇಲ್ಗಡೆ ಸಿಪ್ಪೆ ತೆಗೆದು ಇವಾಗ ಇದನ್ನು ಸ್ಲೈಸಾಗಿ ಕಟ್ ಮಾಡ್ಕೊಳ್ಳೋಣ. ಈ ಥರ ಚಾಕುವಿಂದಾದರೂ ಮಾಡ್ಕೋಬೋದು, ಸ್ಲೈಸರ್ ಇದ್ದರೆ ನಿಮ್ಮ ಕಡೆ ಸ್ಲೈಸರಿಂದನೂ ನಾವು ಈ ಥರ ರೌಂಡ್ ರೌಂಡಾಗಿ ಪೀಸ್ ಮಾಡ್ಕೋಬೋದು. ನೋಡ್ರಿ, ಇಲ್ಲಿ ನಾನು ಒಂದು ಸ್ವಲ್ಪ ದಪ್ಪ ದಪ್ಪನೇ ಸ್ಲೈಸ್ ಮಾಡ್ಕೊಳ್ತಾ ಇದ್ದೀನಿ. ನಾವು ತವಾ ಫ್ರೈ ಮಾಡೋದ್ರಿಂದ ಆಲೂಗಡ್ಡೆನೂ ಬೇಗ ಫ್ರೈ ಆಗೋದ್ರಿಂದ ಸ್ವಲ್ಪ ದಪ್ಪ ಇದ್ರೇ ಚೆನ್ನಾಗಿರುತ್ತೆ. ನಿಮಗೆ ಬೇಕಿದ್ರೆ ತಳ್ಳಗೆ ಬೇಕಂದರೆ ಸ್ವಲ್ಪ ತಳ್ಳಗನ್ನು ನೀವು ಮಾಡ್ಕೋಬೋದು, ಅದಕ್ಕೇನೂ ಪ್ರಾಬ್ಲಮ್ ಇಲ್ಲ. ಹೆಂಗೆ ಮಾಡಿದ್ರೂ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ ಫ್ರೆಂಡ್ಸ್. ನೋಡ್ತಾ ಇರ್ಬೋದು ನೀವಿಲ್ಲಿ, ನಾನು ಇವಾಗ ಎಲ್ಲ ಆಲೂಗಡ್ಡೆನೂ ಈ ಥರ ಸ್ಲೈಸ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ನೋಡಿ. ಇವಾಗ ಇದಕ್ಕೆ ನಾವು ಒಂದು ಒಳ್ಳೆ ಮಸಾಲೆ ರೆಡಿ ಮಾಡ್ಕೊಂಬರೋಣ. ಏನೇನಪ್ಪ ಅಂತ ಹೇಳಿದರೆ, ಒಂದು ಎರಡು ಸ್ಪೂನ್ನಷ್ಟು ನಾನು ಖಾರದ ಪುಡಿ, ಚಿಲ್ಲಿ ಪೌಡರ್, ರೆಡ್ ಚಿಲ್ಲಿ ಪೌಡರ್ ಅಥವಾ ಅಚ್ಚ ಖಾರದ ಪುಡಿ ಅಂತಲೇ ಹೇಳ್ಬೋದು, ಇವಾಗ ಎರಡು ಸ್ಪೂನ್ನಷ್ಟು ತೊಗೊಂಡಿನಿ ರೀ. ಒಂದು ಅರ್ಧ ಸ್ಪೂನ್ಗಿಂತ ಜಾಸ್ತಿ ಉಪ್ಪು ತೊಗೊಂಡಿನಿ. ಉಪ್ಪು ನೋಡಿ ತೊಗೊಳ್ಳಿ ಫ್ರೆಂಡ್ಸ್, ಇದಕ್ಕೆ ಭಾಳ ಅಂದರೆ ಭಾಳ ಹಿಡಿಯುತ್ತೆ ಆಲೂಗಡ್ಡೆಗೆ, ಹಂಗಾಗಿ ಸ್ವಲ್ಪನೇ ಹಾಕೊಳ್ಳಿ. ನೆಕ್ಸ್ಟು ನಾನಿಲ್ಲಿ ಒಂದು ಸ್ಪೂನ್ನಷ್ಟು ಕಾರ್ನ್ಫ್ಲವರ್ ಹಿಟ್ಟನ್ನು ತೊಗೊಳ್ತಾ ಇದ್ದೀನಿ. ಇದು ಕೂಡ ತುಂಬ ಮುಖ್ಯ, ಯಾಕಂದರೆ ಇವಾಗ ನಾವು ಫ್ರೈ ಮಾಡ್ಕೊಳ್ಳೋದ್ರಿಂದ ಹಂಚಿಗೆ ಅಥವಾ ಪ್ಯಾನಿಗೆ ಅಂಟ್ಕೊಳ್ಳೋಂಗಿಲ್ಲ ರೀ ಈ ಥರ ನಾವು ಕಾರ್ನ್ಫ್ಲವರ್ ಹಿಟ್ಟು ಹಾಕೋದ್ರಿಂದ. ಆಮೇಲೆ ನೆಕ್ಸ್ಟು ಸ್ವಲ್ಪನೇ ನಾವು ಧನಿಯಾ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ನೀವು ಆಪ್ಷನಲ್ ರೀ, ಇದು ಬೇಕಂದರೆ ಹಾಕ್ಕೋಬೋದು, ಇದ್ದರೆ ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಯಾವುದಾದ್ರೂ ಮಸಾಲೆ ಪುಡಿ ಬೇಕಂದ್ರೂ ಹಾಕ್ಕೋಬೋದು. ಇವಾಗ ನೋಡ್ರಿ, ಒಂದು ಅರ್ಧ ನಿಂಬೆ ರಸನ ನಾನು ಹಿಂಡ್ಕೊಳ್ತಾ ಇದ್ದೀನಿ. ಈ ನಿಂಬೆ ರಸದ ಬದಲು ನಾವು ಹುಣಸೆ ಹಣ್ಣಿನ ರಸನೂ ಕೂಡ ಹಿಂಡ್ಕೋಬೋದು, ಮಾಡ್ಕೋಬೋದು, ಯಾವುದಾದ್ರೂ ಚೆನ್ನಾಗಾಗುತ್ತೆ ಫ್ರೆಂಡ್ಸ್. ನಾನಿಲ್ಲಿ ನಿಂಬೆ ಹಣ್ಣಿನ ರಸನ ಹಿಂಡ್ಕೊಳ್ತಾ ಇದ್ದೀನಿ. ಇವಾಗ ನೋಡ್ರಿ, ಇದನ್ನು ಇದೆಲ್ಲ ಹಾಕ್ಕೊಂಡಾದಮೇಲೆ ಒಂದು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ. ಇದು ಪೇಸ್ಟ್ ಥರ ಅದಕ್ಕೆ ಬರಬೇಕಲ್ರಿ, ಹಾಗಾಗಿ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ನಮಗೆ ಇದು ಏನಂದರೆ ಕೋಟಿಂಗ್ ಮಾಡ್ಕೊಳ್ಳೋಕ್ಕೆ ಪೇಸ್ಟ್ ಥರ ಆಗೋವರೆಗೂ ಇದನ್ನು ಸ್ವಲ್ಪನೇ ನೀರು ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಳ್ಳೋಣ. ಹುಣಸೆ ಹಣ್ಣಿನ ರಸ ಆಗಿದ್ದರೆ ಆಲ್ಮೋಸ್ಟ್ ಪ್ಯೂರಿ ಆಗಿರ್ತಿತ್ತು, ಆರಾಮಾಗಿ ಈ ಥರ ಪೇಸ್ಟ್ ರೆಡಿ ಆಗ್ತಿತ್ತು. ಇವಾಗ ನಾವು ನಿಂಬೆ ರಸನ ಹಾಕ್ಕೊಂಡಿರೋದ್ರಿಂದ ಸ್ವಲ್ಪ ನೀರು ಹಾಕ್ಕೊಳ್ಳೇಬೇಕಾಗುತ್ತೆ ಫ್ರೆಂಡ್ಸ್. ನೋಡಿ, ಭಾಳ ಒಮ್ಮೆನೇ ಭಾಳ ಹಾಕ್ಕೋಬೇಡ್ರಿ, ಸ್ವಲ್ಪನೇ ಸ್ವಲ್ಪನೇ ಹಾಕ್ಕೊಂಡು ಇದನ್ನು ಪೇಸ್ಟ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಒಮ್ಮೆ ತೆಳ್ಳಗಾದರೆ ತುಂಬ ಕಷ್ಟ, ಗಟ್ಟಿ ಇದ್ದರೆ ಸ್ವಲ್ಪ ನೀರು ಹಾಕ್ಕೊಂಡು ನಾವು ತೆಳ್ಳಗೆ ಮಾಡ್ಕೋಬೋದು, ತುಂಬ ತೆಳ್ಳಗಾಗ್ಬಿಟ್ರೆ ಕಷ್ಟ ಆಗುತ್ತೆ. ಇವಾಗ ನೋಡ್ತಾ ಇರ್ಬೋದು ನೀವು ಈ ಥರ ಆದಮೇಲೆ ನೆಕ್ಸ್ಟು ಇದಕ್ಕೆ ನಾನು ಕುಕ್ಕಿಂಗ್ ಆಯಿಲ್ ಅಥವಾ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ನಾವು ಯಾವುದು ಅಡುಗೆಗೆ ಬಳಸ್ತೀವೋ ಅದೇ ಎಣ್ಣೆನ ಒಂದು ಸ್ಪೂನ್ನಷ್ಟು ಹಾಕ್ಕೊಳ್ತಾ ಇದ್ದೀನಿ. ಈ ಥರ ಮೇಲ್ಗಡೆ ಎಣ್ಣೆ ಹಾಕೋದ್ರಿಂದ ಟೇಸ್ಟು ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್, ಆಯಿಲಿ ಆಯಿಲಿಯಾಗಿ ಇರುತ್ತೆ, ಮತ್ತು ಕೋಟಿಂಗು ಕೂಡ ಚೆನ್ನಾಗಿ ಆಗುತ್ತೆ. ಹಂಗಾಗಿ ಒಂದು ಸ್ಪೂನ್ನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ನೋಡ್ರಿ, ಆಲೂಗಡ್ಡೆ ಸ್ಲೈಸಸ್ಸನ್ನು ತೊಗೊಂಡು ಎಲ್ಲನೂ ಇದಕ್ಕೆ ಹಚ್ಕೊಳ್ತಾ ಇದ್ದೀನಿ. ಕೋಟಿಂಗ್ ಚೆನ್ನಾಗಿ ಕೋಟಿಂಗ್ ಮಾಡ್ಕೋಬೇಕು. ಇವಾಗ ನೋಡಿ, ನಿಮಗೆ ಹಚ್ಕೊಳ್ಳೋಕ್ಕೆ ಪ್ರಾಬ್ಲಮ್ ಅನಿಸಿದರೆ, ಗಟ್ಟಿ ಅನಿಸಿದರೆ ಈಗೂ ಸ್ವಲ್ಪ ನೀರು ಹಾಕ್ಕೊಂಡು ನಾವು ಇದನ್ನು ತೆಳ್ಳಗೆ ಮಾಡ್ಕೋಬೋದು ಫ್ರೆಂಡ್ಸ್. ಸಾರಿ, ಇವಾಗ ನನಗೆ ಸ್ವಲ್ಪ ಗಟ್ಟಿ ಅನ್ನಿಸ್ತಾ ಇದೆ ಫ್ರೆಂಡ್ಸ್, ಹಂಗಾಗಿ ಇನ್ನೊಂಚೂರು ನೀರು ಹಾಕ್ಕೊಂಡು ನಾನು ಇದನ್ನು ಸರಿ ಮಾಡ್ಕೊಳ್ತೀನಿ. ನೋಡಿ ಫ್ರೆಂಡ್ಸ್, ಈಗ ಎಷ್ಟು
ಕರೆಕ್ಟಾಗಿ ಆಗಿದೆ. ಈ ಥರ ಎಲ್ಲ ಆಲೂಗಡ್ಡೆ ಪೀಸಸ್ಸಿಗೂ ಸ್ಲೈಸಿಗೂ ಇದನ್ನು ಚೆನ್ನಾಗಿ ಕೋಟ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಕೋಟ್ ಮಾಡ್ಕೊಳ್ಬೇಕು. ಈ ಥರ ಮಕ್ಕಳಿಗೆ ಮಾಡಿಕೊಟ್ರೂ ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಫ್ರೆಂಡ್ಸ್. ಈ ತರಕಾರಿ ವೆಜಿಟೇಬಲ್ಸ್ ಎಲ್ಲ ತಿನ್ನೋದಿಲ್ಲ ಮಕ್ಕಳು, ಬಟ್ ಈ ಥರ ಎಲ್ಲ ನಾವು ಫ್ರೈ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ಅಲ್ವಾ ಫ್ರೆಂಡ್ಸ್. ಮತ್ತು ಮಕ್ಕಳಿಗೆ ಕೊಡಬೇಕು ಅಂತ ಹೇಳಿದರೆ ನೀವು ಸ್ವಲ್ಪ ಖಾರನ ಕಡಿಮೆ ಹಾಕಿ ಮಾಡಿಕೊಡಿ. ತುಂಬ ಖಾರ ಆದರೆ ಮಕ್ಕಳು ತಿನ್ನೋದಿಲ್ಲ. ಹಂಗಾಗಿ ಸ್ವಲ್ಪನೇ ಖಾರ ಹಾಕಿ ಈ ಥರ ಫ್ರೈ ಮಾಡಿಕೊಡೋದ್ರಿಂದ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ನಾವು ಹಾಗೆ ಇವಾಗ ಆಲೂ ಪಲ್ಯ ಅದು ಮಾಡಿದರೆ ಮಕ್ಕಳು ಇಷ್ಟಪಡೋಂಗಿಲ್ಲಲ್ರಿ. ಹಂಗಾಗಿ ಈ ಥರ ಮಾಡಿಕೊಡ್ಬೇಕು. ಕಲರ್ಫುಲ್ಲಾಗಿ ಇರುತ್ತೆ, ತುಂಬ ಟೇಸ್ಟಿಯಾಗೂ ಇರುತ್ತೆ, ಇಷ್ಟಪಟ್ಟು ತಿಂತಾರೆ ನೋಡಿ ಫ್ರೆಂಡ್ಸ್ ಮಕ್ಕಳು. ಇವಾಗ ನೋಡಿ ಎಲ್ಲ ಸ್ಲೈಸಸ್ಸನ್ನು ಈ ಥರ ಚೆನ್ನಾಗಿ ಕೋಟಿಂಗ್ ಮಾಡಿ ಇಟ್ಕೋಬೇಕು. ನೋಡಿ ಈ ಥರ ಎಲ್ಲ ಕೋಟಿಂಗ್ ಮಾಡಿ ಇಟ್ಕೊಂಡು ಆದಮೇಲೆ ನಾವು ನೆಕ್ಸ್ಟು ಫ್ರೈ ಮಾಡ್ಕೊಳ್ಳೋಣ. ಇದು ಆಲೂಗಡ್ಡೆ ಆಗಿರೋದ್ರಿಂದ ಚೆನ್ನಾಗಿ ಕೋಟ್ ಆಗಂಗಿಲ್ಲ ಫ್ರೆಂಡ್ಸ್. ನೀವು ಮೇಲ್ಗಡೆ ಈ ಥರ ಮತ್ತೆ ಹಚ್ಕೊಳ್ತಾ ಇರಬೇಕಾಗತ್ತೆ. ಈಗ ನೋಡಿರಿ ಎಲ್ಲ ಸ್ಲೈಸಸ್ಸನ್ನು ರೆಡಿ ಮಾಡಿದೆ. ಇವಾಗ ನೆಕ್ಸ್ಟ್ ನಾವು ಇದನ್ನು ಫ್ರೈ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಇವಾಗ ನೋಡಿರಿ ನಾನೊಂದು ಪ್ಯಾನ್ ತೊಗೊಂಡಿನಿ ಗ್ಯಾಸ್ ಮೇಲೆ, ಅದಕ್ಕೆ ಇವಾಗ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಏನೋ ಭಾಳ ಬೇಕಾಗಂಗಿಲ್ಲ ಫ್ರೆಂಡ್ಸ್, ಇದು ತವಾ ಫ್ರೈ ಆಗಿರೋದ್ರಿಂದ ಸ್ವಲ್ಪನೇ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈ ಥರ ಸ್ಪ್ರೆಡ್ ಮಾಡ್ಕೊಳ್ಬೇಕು. ಇದು ಡೀಪ್ ಫ್ರೈ ಆಗಿದ್ದರೆ ತುಂಬ ಎಣ್ಣೆ ಹೋಗ್ತಾಯಿತ್ತು, ಇದು ತವಾ ಫ್ರೈ ಆಗಿರೋದ್ರಿಂದ ಒಂದು 2-3 ಸ್ಪೂನಷ್ಟು ಎಣ್ಣೆ ಹಾಕಿದರೆ ಚೆನ್ನಾಗಿ ಫ್ರೈ ಆಗ್ತವೆ. ಎಣ್ಣೆ ಹಾಕಿ ಸ್ಪ್ರೆಡ್ ಮಾಡಿಕೊಂಡು ಇದಾದಮೇಲೆ ಒಂದು ಸ್ವಲ್ಪ ಇದು ಕಾಯಬೇಕು. ಎಣ್ಣೆ ಎಲ್ಲ ಚೆನ್ನಾಗಿ ಕಾದಾದ್ಮೇಲೇ ಇದು ಕೋಟಿಂಗ್ ಮಾಡಿಟ್ಕೊಂಡಿದ್ವಲ್ಲ, ಮ್ಯಾರಿನೇಟ್ ಮಾಡಿಟ್ಕೊಂಡಿದ್ವಲ್ಲರಿ, ಎಲ್ಲ ಸ್ಲೈಸಸ್ಸನ್ನು ಹಾಕ್ಕೊಳ್ಳೋಣ. ಮತ್ತು ಈ ಗ್ಯಾಸ್ ಫ್ಲೇಮನ್ನು ಸ್ಲೋನೇ ಇಟ್ಕೋಬೇಕು ಫ್ರೆಂಡ್ಸ್, ಹೈ ಇಟ್ಕೋಬೇಡಿ, ಎಲ್ಲ ಆಲೂಗಡ್ಡೆ ಎಲ್ಲ ಹೊತ್ತು ಬಿಡ್ತಾವೆ. ಹಾಗಾಗಿ ಸ್ಲೋ ಇಟ್ಕೊಂಡು ಇದು ಕಾದ್ಮೇಲೆ ನಾವು ಇಲ್ಲಿ ಒಂದೊಂದೇ ಪೀಸಾಗಿ ಇದನ್ನು ಹಾಕ್ಕೊಳ್ಳೋಣ ಫ್ರೆಂಡ್ಸ್. ನೋಡ್ತಾ ಇರ್ಬೋದು ನೀವು, ನೋಡಿದ್ರೇ ಗೊತ್ತಾಗುತ್ತೆ ಗ್ಯಾಸು ಎಷ್ಟು ಲೋ ಫ್ಲೇಮಲ್ಲಿದೆ ಅಂತ ಹೇಳಿ. ಗ್ಯಾಸ್ ಫ್ಲೇಮ್ ಲೋ ಇಟ್ಕೊಂಡು ಚೆನ್ನಾಗಿ ಒಂದೊಂದಾಗಿ ಹಾಕ್ಕೊಳ್ಳೋಣ ಫ್ರೆಂಡ್ಸ್. ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾವೆ ಫ್ರೆಂಡ್ಸ್ ಅಲ್ವಾ. ಬಟ್ ತಿನ್ನಕ್ಕೂ ಅಷ್ಟೇ ಟೇಸ್ಟಾಗಿರ್ತೈತಿ. ನನಗಂತೂ ಈ ಆಲೂಗಡ್ಡೆ ಫ್ರೈ ಅಂದರೆ ತುಂಬ ಇಷ್ಟ ಫ್ರೆಂಡ್ಸ್. ಆಲೂಗಡ್ಡೆ ರೆಸಿಪೀಸ್ ಅಂದ್ರೂ ಇಷ್ಟ. ನಿಮಗೆಲ್ಲ ಯಾರಿಗೆಲ್ಲ ಆಲೂಗಡ್ಡೆ ಅಥವಾ ಆಲೂಗಡ್ಡೆ ರೆಸಿಪೀಸ್ ಯಾರಿಗೆಲ್ಲ ಇಷ್ಟ ನನಗೆ ಕಮೆಂಟ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ನಾನು ಕೂಡ ಗೊತ್ತು ಮಾಡ್ಕೊತೀನಿ ಯಾರಿಗೆಲ್ಲ ಆಲೂಗಡ್ಡೆ ಫ್ರೈ ಅಥವಾ ಆಲೂಗಡ್ಡೆ ರೆಸಿಪೀಸ್ ಇಷ್ಟ ಅಂತ ಹೇಳಿ. ಆಲ್ಮೋಸ್ಟ್ ಮಕ್ಕಳಿಗೆ ಆಲೂಗಡ್ಡೆ ಅಂದರೆ ತುಂಬ ಇಷ್ಟ ಆಗುತ್ತೆ ಅಂತ ಅನ್ಕೊತೀನಿ. ಈ ಥರ ನೋಡಿರಿ ಆಲೂಗಡ್ಡೆ ಮೇಲ್ಗಡೆ ನಾವು ಸ್ವಲ್ಪ ಈ ಮಸಾಲೆ ತೊಗೊಂಡು ಈ ಥರ ಸ್ಪ್ರೆಡ್ ಮಾಡ್ಕೋಬೇಕು. ಇದು ಅಷ್ಟು ಕೋಟಿಂಗ್ ಆಗಿರೋಂಗಿಲ್ಲ ಅಲ್ರಿ, ಹಾಗಾಗಿ ನಾವೇ ಇದನ್ನು ಸ್ವಲ್ಪನೇ ಮೇಲ್ಗಡೆ ಮಸಾಲೆ ತೊಗೊಂಡು ಕೋಟಿಂಗ್ ಮಾಡ್ಕೊರಿ ಫ್ರೆಂಡ್ಸ್. ಇದನ್ನು ಒಂದು 2 ನಿಮಿಷ ಇದನ್ನು ಹಾಗೆ ಬಿಟ್ಟು ಆಮೇಲೆ ಇದನ್ನು ಹೊಳಿಸಿ ಹಾಕ್ಕೊಳ್ಳೋಣ್ರಿ. ಒಮ್ಮೆ ತಕ್ಕೊಂಡ್ಬಿಟ್ರೆ ಅಂಟ್ಕೊಂಡಂಗೆ ಆಗಿಬಿಡ್ತಾವೆ, ಹಾಗಾಗಿ 2 ನಿಮಿಷ ಬಿಟ್ಟು ಇದನ್ನು ಇನ್ನೊಂದು ಸ್ವಲ್ಪ ಮೇಲ್ಗಡೆ ಎಣ್ಣೆ ಹಾಕ್ಕೊಂಡು ನೋಡ್ರಿ ಇಲ್ಲಿ ಎಣ್ಣೆ ನಾನು ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಒಂದು 2 ನಿಮಿಷ ಆದಮೇಲೆ ಇವನ್ನೆಲ್ಲ ಹೊಳಿಸಿ ಹಾಕ್ಕೋಬೇಕು. ಇವಾಗ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ನಿಮ್ಗೆ, ಹೊಳಿಸಿ ಹಾಕ್ಕೊಳ್ತಾ ಇದ್ದೀನಿ ನೋಡ್ರಿ. ಇಲ್ಲಿ ಸ್ವಲ್ಪನೂ ಒಂಚೂರು ಅಂಟ್ಕೊಂಡಿಲ್ಲ ರೀ ಇದು. ಈ ಕಾರ್ನ್ಫ್ಲವರ್ ಹಿಟ್ಟು ಹಾಕ್ಕೊಳ್ಳೋದ್ರಿಂದ ಒಂದು ಸ್ವಲ್ಪನೂ ಅಂಟ್ಕೊಳ್ಳೋಂಗಿಲ್ಲ ನೋಡ್ರಿ ಪ್ಯಾನಿಗೆ. ನೋಡಿ ಎಲ್ಲ ಸ್ಲೈಸಸ್ಸನ್ನು ಈ ಥರ ಹೊಳಿಸಿ ಹೊಳಿಸಿ ಹಾಕ್ಕೋಬೇಕು. ಈ ಉಪ್ಪು ಖಾರ ಮಸಾಲೆ ಇದಕ್ಕೆಲ್ಲ ಚೆನ್ನಾಗಿ ಹೀರ್ಕೊಂಡು ತಿನ್ನೋಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ಇದು ಈ ಈವ್ನಿಂಗ್ ಟೈಮಲ್ಲೆಲ್ಲನೂ ಕೂಡ ಟೀ ಟೈಮಲ್ಲಿ
ತಿನ್ನೋಕ್ಕೆ ಆವಾಗೂ ಕೂಡ ಮಾಡ್ಕೊಂಡು ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ನಾವಂತೂ ಆವಾಗವಾಗ ಈ ಥರ ಮಾಡ್ಕೊತಾ ಇರ್ತೀನಿ. ನನ್ನ ಮಗಳಿಗೂ ಕೂಡ ತುಂಬ ಇಷ್ಟ ಆಗುತ್ತೆ ಈ ಥರ ನೋಡ್ರಿ. ಇದು ಒಂದ್ಸರಿ ಹೊಳ್ಳಿಸಿ ಹಾಕ್ಕೊಂಡ್ಮೇಲೆ ಫ್ರೆಂಡ್ಸ್ ಇನ್ನೊಂದ್ಸಲ ಹೊಳ್ಳಿಸಿ ಹಾಕ್ಕೋಬೇಕ್ರಿ. ಒಂದೇ ಸಲ ಹಾಕ್ಕೊಂಡ್ರೆ ಸ್ವಲ್ಪ ಸಾಫ್ಟ್ ಆಗ್ತಾವೆ, ಇನ್ನೊಂದ್ಸಲ ಇದನ್ನು ತಿರುವಿ ಹಾಕ್ಕೊಂಡ್ರೆ ಸ್ವಲ್ಪ ಕ್ರಿಸ್ಪಿನೆಸ್ ಬರ್ತಾವ್ರಿ, ತಿನ್ನೋಕ್ಕೂ ಚಲೋ ಅನ್ನಿಸ್ತಾವೆ. ಹಾಗಾಗಿ ಇದನ್ನು ಎರಡು ಸಲ ಇದನ್ನು ಹೊಳ್ಳಿಸಿ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕ್ರಿ. ನೋಡ್ತಾ ಇರ್ಬೋದು ಇವಾಗ ನೀವು ಎಷ್ಟು ಕ್ರಿಸ್ಪಿಯಾಗಿ ಎಷ್ಟು ಚೆನ್ನಾಗಿ ಬಂದಿದೆ, ಕಲರ್ಫುಲ್ಲಾಗಿ ನೋಡಿದರೆ ತಿನ್ನಬೇಕೆ ಅನಿಸುತ್ತಲ್ವ ಫ್ರೆಂಡ್ಸ್. ನೋಡಿ ಇವಾಗ ನಾವು ಇದನ್ನೆಲ್ಲ ತಗೊಳ್ಳೋಣ. ಇವಾಗ ನೆಕ್ಸ್ಟು ಒಂದು ಇದೇ ಥರನ ಮಾಡ್ಕೊಳ್ಳೋಣ್ರಿ. ಸೇಮ್ ಇದು ಪ್ರೊಸೀಜರೇ ಮಾಡೋದು. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಪೀಸಸ್ ಎಲ್ಲನೂ ಈ ಥರ ಎಣ್ಣೆಯಲ್ಲಿ ಹಾಕ್ಕೊಂಡು ಮೇಲ್ಗಡೆ ಉಳಿದಿದ್ದ ಮಸಾಲೆ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ನಾನು ಇದು ಏನಂದರೆ ಕೋಟ್ ಆಗದೇ ಮಸಾಲೆ ಕೆಳಗಡೆ ಉಳ್ಕೊಂಡ್ಬಿಟ್ಟಿರ್ತೈತಿ ಪ್ಲೇಟ್ನಾಗ, ಹಂಗಾಗಿ ಕೈಯಿಂದನೇ ಈ ಥರ ಹಚ್ಕೊಂಡ್ರೆ ಮತ್ತೆ ಆರಾಮಾಗಿ ಕೋಟಿಂಗ್ ಆಗುತ್ತೆ. ಒಂದು ಎರಡು ನಿಮಿಷ ಆದಮೇಲೆ ನೋಡ್ತಾ ಇರ್ಬೋದು ಇದನ್ನೆಲ್ಲ ಹೊಳ್ಳಿಸಿ ಹಾಕ್ಕೊಳತೀನ್ರಿ. ಈ ಥರ ನಾವು ಎರಡೆರಡು ಸ್ಟೆಪ್ಪನ್ನು ಫಾಲೋ ಮಾಡಬೇಕು. ಒಂದ್ಸಲ ಇದನ್ನ ಹೊಳ್ಳಿಸಿ ಹಾಕ್ಕೊಂಡ್ಮೇಲೆ ಒಂದು ಎರಡು ನಿಮಿಷ ಫ್ರೈ ಮಾಡಿ ಇನ್ನೊಂದ್ಸಲ ಮತ್ತೆ ಫ್ರೈ ಮಾಡ್ಕೋಬೇಕ್ರಿ. ಅಂದ್ರೇ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರ್ತವೆ. ಇವಾಗ ನೋಡಿರಿ ನಾನು ಇನ್ನೊಂದ್ಸಲ ಹೊಳ್ಳಿಸಿ ಹಾಕ್ಕೊಳತೀನಿ. ಹೇಳಿದ್ನಲ್ಲ ಫ್ರೆಂಡ್ಸ್, ಎರಡೆರಡು ಟೈಮ್ ಇದನ್ನ ಹೊಳ್ಳಿಸಿ ಹಾಕ್ಕೊಂಡ್ರೆ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರ್ತೈತೆ ಅಂಥೇಳಿ ನೀವು ನೋಡ್ತಾ ಇರ್ಬೋದು ಫ್ರೆಂಡ್ಸ್. ಸ್ವಲ್ಪನೂ ಇಲ್ಲಿ ಹೊತ್ತಿಲ್ಲ, ಕಡಿಮೆ ಅಂದರೆ ಕಡಿಮೆ ಎಣ್ಣೆಯಲ್ಲಿ ಎಷ್ಟು ಚೆನ್ನಾಗಿ ಫ್ರೈ ಆಗಿದ್ದಾವೆ. ಕ್ರಿಸ್ಪಿಯಾಗಿ ಸ್ಪೈಸಿಯಾಗಿ ಟೇಸ್ಟಿಯಾಗಿ ತುಂಬ ಚೆನ್ನಾಗಾಗಿದೆ ಇದು ಸೈಡ್ ಡಿಶ್ ಅಂತಲೇ ಹೇಳ್ಬೋದು. ಇವಾಗ ನೋಡಿರಿ ಇಲ್ಲಿ ಆಲೂ ತವಾ ಫ್ರೈ ರೆಡಿಯಾಗಿದೆ ಫ್ರೆಂಡ್ಸ್. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿದೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಮತ್ತು ಹೆಂಗಾಗಿದೆ ಅಂತ ಹೇಳಿ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಬರುತ್ತಿರಿಸೋದನ್ನು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸಿಗೆ ಶೇರ್ ಮಾಡಿ ಫ್ರೆಂಡ್ಸ್. ನನ್ನ ಚಾನೆಲ್ಗೆ ಯಾವಾಗಲೂ ಹೀಗೆ ಸಪೋರ್ಟ್ ಮಾಡಿ, ಮತ್ತು ಆ್ಯಡ್ಸನ್ನು ಸ್ಕಿಪ್ ಮಾಡ್ದೇ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನೆಕ್ಸ್ಟ್ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮಗೆಲ್ಲ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್.